ನಮಸ್ತೆ ಗೆಳೆಯರೇ. ತುಂಬಾ ಒಳ್ಳೆ ವಿಚಾರ ಮಾತಾಡಬೇಕು ಅನ್ನಿಸ್ತು. ಮೂರು ಜನ ಬಂದ್ರಿ, 7 ಜನ ಬಂದ್ರಿ, 19 ಜನ ಬಂದ್ರಿ. ಸುದರ್ಶನ್ ಶೆಟ್ಟಿ ಮಡಮಕ್ಕಿ, ಯಾರೋ ನೀನ? ನವೀನ್ ಕುಮಾರ್, ಯಾವೂರು ನಿಂದು? ಸಿದ್ಧಾರ್ಥ ವೈಚಬಾಲ್, ಯಾವೂರಪ್ಪ ನಿಂದು? ಕರ್ಬಸು ಕಲ್ಮನಿ, ರಾಜಪ್ಪು, ಯಾವೂರು ನಿಮ್ದು? ನಿಮ್ಮೂರ ಹೆಸರು ಹಾಕ್ರಿ. ಈರಯ್ಯ ಗಣಾಚಾರಿ, ಹಾಕ್ರ ನಿಮ್ಮೂರ ಹೆಸರು. ಭಯಾನೇನಾ? ರಚ್ಚು ಮುತ್ತುರಾಜ್ ಬಡಿಗಾರ್, ರಂಗಗೌಡ, ಮಯೂರಿ. ಎಷ್ಟು ಒಳ್ಳೆ ಹೆಸರು ಮಯೂರಿ ಅಂದ್ರೆ, ನವಿಲು ಅಂತ. ನಿಮ್ಮೂರು ಯಾವುದು? ನಿಮ್ಮ ಗಲ್ಲಿ ಯಾವುದು? ನಿಮ್ಮ ದೇಶ ಯಾವುದು ಹೇಳ್ರೋ? ಏಯ್ ಸ್ವಾಮಿ, ಕೋಟೆ ನೋಡು ಹೇಳ. ನಾಗರಾಜ್ ಶೆಟ್ಟಿ, ಮುರುಡೇಶ್ವರ್. ನಾಗರಾಜ್ ಶೆಟ್ಟಿ ಮುರುಡೇಶ್ವರ ನಿಂದು? ಯಾಕಪ್ಪ ಮುರುಡೇಶ್ವರ್? ನೀನು ಕೊಂಡ್ಕೊಂಡಿಟ್ಟಿದೀಯನ ಮುರುಡೇಶ್ವರ್ನ? ನಾಗರಾಜ್ ಶೆಟ್ಟಿ ಮುರುಡೇಶ್ವರ್ನ ಎಷ್ಟಕ್ಕೆ ಕೊಂಡ್ಕೊಂಡಿದೀಯ ಹೇಳ? ಶ್ರೀನಿವಾಸ್ ರೆಡ್ಡಿ ಬೆಂಗಳೂರ್ನ ಎಷ್ಟಕ್ಕೆ ತಗೊಂಡು? ಮುರುಗೇಶ್ ಬೀದರ್ ಕೋಟಿ ಮಠ್, ಬಾಗಲಕೋಟ್ನ ಎಷ್ಟಕ್ಕೆ ಖರೀದಿ ಮಾಡಿದ್ಯೋ? ಒಬ್ಬ ಇವನು ಶಿವಮೊಗ್ಗ ನಮ್ಮೂರು, ಇವ್ರ ತಾತ ಪರ್ಚೇಸ್ ಮಾಡಿದ್ರು ಆ ಊರ್ನ. ಇವು ನವೀನ್ ನಾಯಕ್, ನಿಮ್ಮಪ್ಪ ಖರೀದಿ ಮಾಡಿದ್ನ ಮಂಗಳೂರು? ಎಲ್ಲ ನಮ್ದು ನಮ್ದು ಅಂತ ಹೇಳ್ತಾ ಇದ್ರಲ್ಲೋ. ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಇದೆಯೇನೋ ನಿಮ್ಮ ಹತ್ರ ನಿಮ್ಮೂರು ಅನ್ನೋದಕ್ಕೆ? ಎಷ್ಟು ಕೊಟ್ಟು ತಗೊಂಡಿದ್ದೀರಿ? ಮೈಸೂರು ಅಂತೆ, ನಂಜುಂಡಸ್ವಾಮಿ ಮೈಸೂರು. ಬಾಬಾ ಮೈಸೂರು ಯಾರ್ದು ಅದು? ನಿಂದಿಂಗಾಗುತ್ತೆ. ಹಿರಿಯೂರಂತೆ ಸ್ವಾಮಿದು. ಓಹೋ ಕಡಿ ಇಂಡಿಯಾನಂತೆ ಒಂದು ನವೀನ್ ನಾಯಕ್. ಒಬ್ಬಬ್ಬ ಇಂಡಿಯಾಗೆ ಎಷ್ಟು ಕೊಟ್ಟಿದ್ಯಾ? ಇಂಡಿಯಾನೇ ಖರೀದಿ ಮಾಡ್ಬಿಟ್ಟಿದ್ಯಾ ನೀನು? ಕೊಪ್ಪಳ, ಹಿರಿಯೂರು ನಿಮ್ಮ ಊರಿಗೆ ನಿಮ್ಮದು. ಅದು ನಿಮ್ಮೂರು, ನೀವು ಹುಟ್ಟಿದ ತಕ್ಷಣ ನಿಮ್ಮದಾಯ್ತು ಅದು ಊರು. ಗೊತ್ತಾ ನಿಮಗೆ? ಆ ಊರಿಗೆ ಬೆಲೆ ಕಟ್ಟಲಾಗುವುದಿಲ್ಲ, ಬೆಲೆ ಕೊಟ್ಟವರಿಲ್ಲ. ಇಷ್ಟು ಊರೇ ನಿಮ್ಮದಾದಾಗ ಆ ಊರಲ್ಲಿ ಸಣ್ಣ ಸೈಟ್ಗೋಸ್ಕರ 20 ವರ್ಷ ಲೋನ್ ಕಟ್ತಿರಲ್ರು ನೀವು. ಊರೇ ನಿಮ್ಮದು, ದೇಶ ನಿಮ್ಮದು, ಭಾರತ ದೇಶ ನಿಮ್ಮದು, ವಿಶ್ವ ನಿಮ್ಮದು. ಇಲ್ಲಿ ಜನ್ಮ ಪಡೆದ ತಕ್ಷಣ ಈ ಭೂಮಿ, ಆಕಾಶ, ಸಮುದ್ರ, ನದಿ, ಹರಿಯವು, ಮರ, ಗಿಡ, ಸ್ನೇಹಿತರು ಎಲ್ಲ ನಿಮ್ಮವರು. ಎಮ್ಮಂದು HSR ಲೇಔಟ್ ಅಲ್ಲಿ ಬೆಂಗಳೂರೇ ನಿಮ್ದು, ಇವ್ರದಂತೆ ನೋಡಿ ಹೆಂಗ್ ಬರೀತಾರೆ. ರಾಮಮೂರ್ತಿ, ಏನು ಕೊಂಡ್ಕೊಂಡಿಟ್ಬಿಟ್ಟಿದ್ದಾರೆ ಇವರೆಲ್ಲ. ನಮ್ಮ ಊರು ಅಲ್ಲ ಸಾರ್, ಅದು ನಮ್ಮ ಊರು. ನನ್ನ ಊರಲ್ಲ ಸರ್, ನಮ್ಮ ಊರು. ಓಕೆ, ಇವನಿಗೆ ನನ್ನದು ಅನ್ನೋದು ಬೇರೆ ಇದೆಯಂತೆ. ನಿಂದೇನಿದ್ಯಾ ಹೇಳ್ಬಿಡ. ಹರೀಶ, ಬಾರನ್ ಟು ವಿನ್ ಅಂತೆ ಅವನು, ಅವನು ಬಾರನ್ ಟು ಲೂಸ್ ಅಲ್ಲ. ಈ ವಿಚಾರ ಇವಾಗ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಜಯ ಮತ್ತೆ ಅಪಜಯ ಹಚ್ಚಿಕೊಂಡಷ್ಟು ಸೋಲೆ ದುಃಖ. ಎಲ್ಲವನ್ನು ತೊರೆದು ಸಿಡಿದದ್ದು ನಿಂತಾಗ ಜಯ ಅಪಜಯ ಎರಡೂ ಸುಖ ಕೊಡುತ್ತವ. ಎಲ್ಲವನ್ನು ಹಿಡಿದಿಟ್ಟು ನಿಂತಾಗ ಜಯ ಅಪಜಯ ಎರಡೂ ದುಃಖ ಕೊಡುತ್ತೋ. ಅರ್ಥ ಮಾಡ್ಕೊಳ್ರೋ. ಅಹೋರಾತ್ರ ಮಾನ ಅಪಮಾನಗಳನ್ನೆಲ್ಲ ಕಟ್ಟಿಟ್ಟ ಕಾರಣ ಜೂಜು ಮುಕ್ತವಾಯಿತು ಕರ್ನಾಟಕ ಅಂತ ತಿಳ್ಕೊಳ್ರು. ಅದರಲ್ಲಿ ಜಯ ಸಿಕ್ಕರು ಸಂತೋಷ, ಇವನಿಗೆ ಅಪಜಯ ಸಿಕ್ಕಿದ್ರೆ ಇನ್ನೂ ಸಂತೋಷ ಆಗ್ತಾ ಇತ್ತು. ಯಾಕಂದ್ರೆ ಹೋರಾಡಿದ್ನಲ್ಲ ಅನ್ನೋ ಕಾಲರೆತ್ಕೊಳ್ಳೋ ಗುಣ ಇತ್ತು. ಆದ್ರೆ ಅಯ್ಯೋ ನನ್ನ ಮಾನ ಎಲ್ಲೊಟ್ಟೋಗುತ್ತೋ, ನನ್ನ ಮರ್ಯಾದೆ ಎಲ್ಲೊಟ್ಟೋಗುತ್ತೋ, ನನ್ನ ಹಣ ಎಲ್ಲಿ ಹೊರಟೋಗುತ್ತೋ, ಅದೇ ನನ್ನ ಸಮಯ ವ್ಯರ್ಥ ಆಯಿತು ಅಂತಿದ್ದರೆ ಜಯಾನು ದುಃಖನೇ ಅಪಜಯಾನು ದುಃಖನೇ ಕಂಡ್ರು. ಇಷ್ಟಕ್ಕೂ ಯಾಕೆ ಈ ಮಾತು? ಒಂದು ದೊಡ್ಡ 7 ಸ್ಟಾರ್ಗೆ ಹೋಟೆಲ್ಗೆ ಹೋಗಿದ್ದ ಇವನು. ಸ್ನೇಹಿತರು ಕರ್ಕೊಂಡೋಗಿದ್ರು. ಏನು ಹೋದಾಗಿಂದ ರಾಜ ಮರ್ಯಾದೆ ಸಿಗ್ತಾ ಇತ್ತು. ಓನರ್ ಪ್ರತಿಯೊಂದು ಕೈಯಿಂದ ತಂದು ಕೊಡ್ತಾ ಇದ್ರು. ಇದು ನಂದೇ ಸಾರ್ ಹೋಟ್ಲು, ಇದು ನಂದೇ ಸಾರ್ ಹೋಟ್ಲು. ನನ್ಗೆ ಅನ್ನಿಸ್ತಾ ಇಲ್ವಲ್ಲ, ಇದು ನಂದು ಹೋಟ್ಲು ಅನ್ನಿಸ್ತಾ ಇದೆ ನನಗೆ. ನಿಂದು ಅನ್ನಿಸ್ತಾ ಇಲ್ವಲ್ಲ, ನೀನು ನನಗೆ ನೌಕರ ಅನ್ನಿಸ್ತಾ ಇದೆ, ಈ ಹೋಟೆಲ್ ನಂದು ಅನ್ನಿಸ್ತಾ ಇದೆ ಅಂತ ಹೇಳ್ದ ಅವರತ್ರ. ಹೌದು ಸಾರ್, ನಾನಿಲ್ಲಿ ಮತ್ತೆ ನೀನಿಲ್ಲಿ ಕೆಲಸಗಾರ ಆಗ್ಬಿಟ್ಟಿದೆಯಲ್ಲೋ, ಒಂದು ಮರ ಮುರಿದೋದ್ರೆ, ಒಂದು ಗಿಡ ಸತ್ತೋದ್ರೆ ಒದ್ದಾಡ್ತೀಯ, ಅದನ್ನು ಮತ್ತೆ ಸರಿಪಡಿಸ್ತೀಯ, ಕಸ ಗುಡಿಸಿದಾರ ಇಲ್ವಾ ಅಂತ ಮೇಲ್ವಿಚಾರಣೆ ಮಾಡ್ತೀಯ, ಯಾರಾದರೂ ನಿನ್ನ ಹೋಟೆಲ್ಗೆ ಬಂದವರು ಸರಿಯಾಗಿ ಇದೆಯಾ ಇಲ್ವಾ, ಇಲ್ಲಿ ನನಗೆ ವ್ಯವಸ್ಥೆ ಇಲ್ಲ, ಪ್ಲಂಬಿಂಗ್ ಹೊಟ್ಟೋಗಿದೆ ಅಂದರೆ ಹೋಗಿ ಒದ್ದಾಡ್ತೀಯ, ಅಲ್ಲಿ ನೀನು ಅವರ ಗುಲಾಮ್ ಆಗಿದೆಯಾ. ಅವನು 2 ದಿವಸ ಬಂದಿದ್ರು ವರ್ಷದಲ್ಲಿ, ಅವನೇ ಇದರ ಮಾಲೀಕ ಆಗಿದ್ದಾನೆ. ನಿಂದು ಅಂದುಕೊಂಡಷ್ಟು ನೀನು ಗುಲಾಮನಾಗ್ತೀಯ, ನಂದಲ್ಲ ಅಂದುಕೊಂಡಷ್ಟು ನಾವು ಅದರ ಮಾಲೀಕರಾಗ್ತೀವಿ. ಅದನ್ನು ಅನುಭವಿಸೋದು ಬಿಟ್ಟು ಏನೋ ಇದು ಬದುಕು ಅಂತ ಹೇಳಿದೆ. ಆವಾಗ ಈ ವಿಚಾರ ಎಲ್ಲರಿಗೂ ಹೇಳೋಣ ಅಂತ ಕೂಡ ಅನ್ನಿಸ್ತು. ನಮ್ಮ ಮನೆ ಅತಿಥಿಗಳಿಗೆ ರಾಜಮರ್ಯಾದೆ, ನಮಗೆ ನಿತ್ಯ ಪರದಾಟ. ಮನೆ ನಡೆಸೋಕ್ಕೆ ಹಣ ಬೇಕು, ಅಪ್ಪ ದುಡಿತಾರೆ. ಮನೆಯಲ್ಲಿ ಏನು ದವಸ ಧಾನ್ಯ ಎಲ್ಲ ಇಟ್ಕೊಂಡು ಅಡುಗೆ ಮಾಡಬೇಕು, ಅಮ್ಮ ದುಡಿತಾರೆ. ಏನು ಸಾಮಾನು ಆಗೋದ್ರೂ ನಾವು ಹೋಗ್ಬೇಕು. ಬಂದ ಅತಿಥಿಗಳು ಮಾತ್ರ ಖುಷಿಯಾಗಿ ಮಾಲೀಕರಾಗಿರ್ತಾರೆ. ನಂದು ಅಂದ್ಕೊಂಡ್ರೆ ನಂದಿ ಹೋಗ್ತೀವೋ ನಾವು, ನಂದಲ್ಲ ಅಂತ ಅಂದ್ಕೊಂಡ್ರೆ ಏಯ್ ನೀನು ದುಡಿ ನಾನು ದುಡಿತೀನಿ ಅಂತೀವಿ. ಯಾರು ಅತಿಥಿಯಲ್ಲಿ ನಾನು ಅತಿಥಿನೇ ನೀನು ಅತಿಥಿನೇ, ಈ ರೀತಿ ತಿಳ್ಕೊಳ್ಳಿ. ಯಾವತ್ತು ನಂದಲ್ಲ. ನಮ್ಮೂರು ನೋಡಿ, ಊರು ನಮ್ಮದು, ಆದರೆ ಎಲ್ಲೋ ನಮಗೆ ಇದು ನಂದಲ್ಲ ಅನ್ನೋ ಭಾವನೆ ಇಟ್ಕೊಂಡಿರ್ತೀರಿ. ಊರಲ್ಲಿ ನೀನು ಯಾವ ರೋಡಲ್ಲಿ ಓಡಾಡಿದ್ರೆ ಏ ನಮ್ಮೂರು ಮಗು ಇದು ಅಂತ ಗೌರವ ಸಿಗುತ್ತೆ ನಿಮಗೆ. ಯಾರು ಬೇಡ ಅನ್ನಲ್ಲ. ಇನ್ನೊಬ್ಬರು ಮನೇಲಿ ಹೋಗಿ ಸ್ನೇಹಿತರ ಮನೇಲಿ ಮಲ್ಕೊಂಡ್ರು ಅವರು ಸಂತೋಷವಾಗಿ ಸ್ವೀಕಾರ, ನಮ್ಮ ಹುಡುಗ ಇದು, ಯಾರು ಪೂರಾ ಊರೇ ನಿಂದು. ಆದರೆ ಇದು ನಂದಾಗಬೇಕು ಅನ್ನೋ ಒಂದು ಹರಿದಾಕುವ ಪತ್ರ, ಹರಿದು ಹೋಗುವ ಪತ್ರದಲ್ಲಿ ನಿಮ್ಮ ಹೆಸರಿರಬೇಕು ಅಂತ ಒದ್ದಾಡಿ ಆ ಜಾಗಕ್ಕೆ ಗುಲಾಮರಾಗ್ಬಿಡ್ತೀವಿ. ದೇವರು ಎಷ್ಟು ಕರುಣಾಮಯಿ ನೋಡಿ, ಹುಟ್ಟಿದ ಪ್ರಾಣಿ ಪಕ್ಷಿ ಚಿಟ್ಟೆಗೂ ಕೂಡ ಕಣ್ಣು ಕೊಟ್ಟಿದ್ದಾರೆ. ಆ ಕಣ್ಣಿಗೆ, ಮನುಷ್ಯನ ಕಣ್ಣಿಗೆ 900 ಎಕರೆ ಕಾಣುತ್ತೆ ಸುತ್ತಲೂ ನೋಡಿದ್ರೆ. ಹಿಂಗೆ ಸುತ್ತಲೂ ನೋಡಿದ್ರೆ ನೇತ್ರ ಕ್ಷೇತ್ರ 900 ಎಕರೆ ಆಗುತ್ತೆ. 900 ಎಕರೆ ನಿಂದು ಅಂತ ಕೊಡ್ತಾರೆ, ಬರ್ಕೊಟ್ಟಿದ್ದಾರೆ ಹುಟ್ಟಿದ ತಕ್ಷಣ. ನಿನ್ನ ಕಣ್ಣಲ್ಲಿ ಬರ್ದಿದ್ದಾರೆ ದೇವರು. ನಿನಗೆ ಶಬ್ದ ಕೇಳಿಸುವಷ್ಟು ದೂರ ನಿಂದೆ ಕಣ. ಕಿವಿಯಲ್ಲಿ ಕೊಟ್ಟಿದ್ದಾರೆ ದೇವ್ರು ನಿನಗೆ ಒಳ್ಳೆ ಸುಗಂಧ ನಿಂದು ಕಣ. ಇವನು KC ರೆಡ್ಡಿನಂತೆ. ಏನ್ ತಲೆ ಹರಟೆಗಳು ಇನ್ನೂ ಹೋಗಿಲ್ಲ ಇವರು. ನಾನು ಜನಿಸಿದ ಊರು ನನ್ನದು, ನಾನು ಜನಿಸಿದ ದೇಶ ನನ್ನದು, ಈ ದೇಹ ನನ್ನದು, ಆದರೆ ಯಾವುದೂ ನನ್ನದಲ್ಲ. ಈ ದೇಹ ಕೂಡ ಒಂದು ದಿವಸ ಬಿಟ್ಟೋಗ್ಬಿಡುತ್ತೆ. ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡವರಿಗೆ ನಾನೇನು ಮಾಡಲೇ ಇಲ್ವಲ್ಲ ಅನ್ನೋ ದುಃಖ ಹೊರಟೋಗುತ್ತೆ. ನಿಜವಾದ ವ್ಯಕ್ತಿ ಚೆನ್ನಾಗಿ ದುಡಿದು ಬಡ್ಡಿ ಕಟ್ಟೋದು, ಇಂಟ್ರೆಸ್ಟ್ ಕಟ್ಟೋದು ಎಲ್ಲ ಬಿಟ್ಟು ದುಡಿದ ಹಣದಲ್ಲಿ ಸುಖ ಜೀವನವನ್ನು ಅನುಭವಿಸ್ತಾನೆ. ಪತ್ನಿಗೆ ಇಷ್ಟವಾದ ಮಲ್ಲಿಗೆ ಹೂವಿನಲ್ಲೂ ಹಣ ಉಳಿಸೋದು, ಮಕ್ಕಳಿಗೆ ಇಷ್ಟವಾದ ತಿಂಡಿ ತಿನಿಸುಗಳಲ್ಲಿ ಹಣ ಉಳಿಸೋದು, ಏನೋ ನನ್ನದು ಅಂತ ಒಂದು ಆಸ್ತಿ ಮಾಡಬೇಕು ಅಂತ ಜೀವನ ಎಲ್ಲ ಜಿಪುಣನಾಗಿ ಬದುಕೋದಕ್ಕಿಂತ ಜೀವನದ ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದನ್ನು ಅನುಭವಿಸಿರೋ. ಎಲ್ಲಾದರೂ ಹೋದರೆ ಸಾಕು, ಊಟಿಗೆ ಹೋದರೆ ಸಾಕು, ಊಟಿ ನಂದಾಗಬೇಕು, ಊಟಿಲಿರೋ ಹೋಟ್ಲ್ ನಂದಾಗಬೇಕು, ಏನು ನೋಡಿದ್ರೆ ಅದು ನಂದಾಗಬೇಕು ಅನ್ನೋ ಫೀಲಿಂಗ್ ಬಿಟ್ಬಿಟ್ರೋ ಸುಖ ನಿಮ್ಮದಾಗತ್ತೆ. ರೂಪಾಯಿ ಕೊಟ್ಟು 10 ಕೋಟಿ ರೂಪಾಯಿ ಹಾಕಿರೋ ಪಿಕ್ಚರ್ ನೋಡಬಹುದು ನಾವು ಆ ಪಿಕ್ಚರ್ ನಿಂದು ನಿನಗೋಸ್ಕರ ಮಾಡಿರೋ ಅವರೆಲ್ಲ ನಿನಗೋಸ್ಕರ ಕೆಲಸ ಮಾಡಿದವರು ಅವರೆಲ್ಲ ನೋಡು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ ನಿನ್ನ ಒಂದು ಗಂಟೆಯ ಸಂತೋಷಕ್ಕೆ ಯಾರು ನಿಜವಾದ ಮಾಲೀಕ ನೀನಲ್ವಾ ಅದಕ್ಕೆ 100 ರೂಪಾಯಿ ಟಿಪ್ಸ್ ಕೊಟ್ಟಂಗೆ ಕೊಟ್ಟಿದ್ದೀಯ ನೀನು ಅಲ್ವಾ ಹಂಗೆ ನೀನು 5 ಸ್ಟಾರ್ ಹೋಟೆಲ್ ಗೆ ಹೋದ್ರೆ ಅಲ್ಲಿ ಒಂದು 5000 ಕಟ್ಟಬಹುದು ಆ ಸುಖಗಳು ನೀನು ಎಲ್ಲೇ ಊಟ ಮಾಡಬಹುದು ಹೋಟೆಲ್ ಆ ಹೋಟೆಲ್ ನಿಂದೆ ಆದರೆ ಊಟಕ್ಕೆ ಕಷ್ಟಕ್ಕೆ ಕೊಡಬೇಕಲ್ಲ ಯಾರಾದರೂ ಕಷ್ಟಪಟ್ಟಿರೋದಕ್ಕೆ ಅವರೆಲ್ಲ ದುಡಿತಾ ಇದ್ದಾರಲ್ಲ ಎಷ್ಟೇ ಸ್ವಂತ ಮನೆ ಆದರೂ ಖರ್ಚುಗಳು ಇದ್ದೇ ಇರುತ್ತಲ್ಲ ಹೀಗೆ ನಮ್ಮ ಭಾರತ ದೇಶದ ಈ ನಂದು ನಂದು ಆಸ್ತಿ ಪಾಸ್ತಿ ಮನೆ ಇದೆಯಾ ಅಂತ ಈ ಅಸ್ವಾಭಾವಿಕ ವಿಚಾರಗಳ ಹಸಿವಿನಿಂದ ಬ್ರಿಟಿಷರು ನಮ್ಮನ್ನು ಆಳಿದರು ಚರ್ಚಿಲ್ ಹೇಳಿದ ಇವರನ್ನ ಆಳುವುದು ತುಂಬಾ ಈಸಿ ಇವರಿಗೆ ಮನೆ ಹುಚ್ಚು ತುಂಬಾ ಇದೆ ಪೂರಾ ದೇಶ ಇವರದಾದರೂ ಇವರಿಗೆ ಸ್ವಂತ ಮನೆ ಇದ್ರೇನೆ ಹೆಚ್ಚು ಅನ್ಸುತ್ತೆ ಮನೆ ಮಾಡಿದ ತಕ್ಷಣ ಮನೆ ಮುಂದೆ ಇರೋ ಮರನ ಕಡಿದು ಬಿಡ್ತಾರೆ ಇವರಿಗೆ ಮನೆ ಇಷ್ಟೇ ಒಂದು ಇಂಚು ಬಿಡದೆ ಕಟ್ತಾರೆ ಮನೆ ಹೊರಗಿರೋ ಬಯಲು ನನ್ನದು ಅನ್ನೋ ಫೀಲಿಂಗ್ ಇಲ್ಲದೆ ಇರೋಂತಹ ಯೂಸ್ಲೆಸ್ ಫೆಲೋಸ್ ಇವರು ಇವ್ರನ್ನ ರೂಲ್ ಮಾಡಬೇಕು ಅಂದರೆ ಮನೆ ವೀಕ್ನೆಸ್ಸೇ ದಾರಿ 20-30 ವರ್ಷದ ಹಿಂದೆ ಬೆಂಗಳೂರಲ್ಲಿದ್ದಾಗ 3 ಲಕ್ಷ ರೂಪಾಯಿಗೆ ಮನೆ ಬರ್ತಾ ಇತ್ತು ಈ ನಮ್ಮ ವೀಕ್ನೆಸ್ಗಳಿಂದ ವಿದೇಶಿ ಬ್ಯಾಂಕುಗಳು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ಅದೇ ಮನೆ ಇವತ್ತು 1.25 ಕೋಟಿ ಆಗೋಗಿದೆ ಬಿಲ್ಡರ್ ನಮ್ಮವ ಕೆರೆಯಿಂದ ಎತ್ತಿದ ಮಣ್ಣು ನಮ್ಮದು ಮರಳು ನಮ್ಮದು ಅದು ಮಾಫಿಯಾ ಮರಳು ಇಟ್ಟಿಗೆ ನಮ್ಮದು ಇಟ್ಟಿಗೆಯನ್ನು ಸುಟ್ಟ ಕಟ್ಟಿಗೆ ನಮ್ಮದು ಕೆಲಸದ ಆಳುಗಳು ನಮ್ಮವರು ಭಾರತ ದೇಶದ ಎಲ್ಲ ನಮ್ಮದು ಇವನ್ನೆಲ್ಲ ಕಟ್ಟಿದ ಬಿಲ್ಡಿಂಗಿಗೆ ಲೋನ್ ಕೊಟ್ಟವರು ಮಾತ್ರ ವಿದೇಶಿಯರು ಲೂಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ನಮ್ಮ ಈ ವೀಕ್ನೆಸ್ಸನ್ನು ಬಿಡಿ ಬೇಕಾದಷ್ಟು ಬಾಡಿಗೆ ಮನೆಗಳಿದೆ ಕಾಲರ್ ಎತ್ಕೊಂಡು ಹೇಳಿ ನಾವು ಬಾಡಿಗೆ ಮನೇಲಿರೋರು ಅಂತ ಏನು ತೊಂದರೆ ಇಲ್ಲ ಬಾಡಿನೇ ಬಾಡಿಗೆ ಮನೆನಂತೆ ನಮ್ಮ ಬಾಡಿ ಯಾವತ್ತು ಬಿಡಿಸ್ತಾರೋ ದೇವ್ರಿಗೆ ಗೊತ್ತಿಲ್ಲ ಸುಖವಾಗಿ ಬದುಕೋದು ಕಲ್ತ್ಕೊಳ್ರೋ ಕಣ್ಣಿನ ಅಳತೆಗೆ ಬೆಲೆ ಇದೆ ಗೊತ್ತಾ ನಿಮಗೆ ವಿದೇಶಗಳಲ್ಲಿ ರಿಯಲ್ ಎಸ್ಟೇಟಲ್ಲಿ ಲಿಬರ್ಟಿ ಸ್ಟ್ಯಾಚ್ಯೂ ಕಾಣುತ್ತೆ ಅನ್ನೋ ಒಂದೇ ಕಾರಣಕ್ಕೆ 15,000 ರೂಪಾಯಿ ಆ $15,000 ಅದೆಷ್ಟೋ $1,000 ಹೆಚ್ಚಾಗಿದೆ ಬೆಲೆ ಆ ಕಾಣದೇ ಇರೋ ಮನೆಗಿಂತ ಬರೀ ಕಾಣೋ ಮನೆಗೆ ವಿಂಡೋದಲ್ಲಿ ಕಾಣುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಂದರೆ ಜೀವನದಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆಯಾ ನೋಡ್ರು ಇದನ್ನು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ನಿಜವಾಗ್ಲೂ ಏನು ಸುಖ ಎಷ್ಟು ಚೆನ್ನಾಗಿದೆ ಹಳ್ಳಿ ಜೀವನ ಅದು ಏನು ಪಕ್ಕದ ಮನೆ ಕಿಟಕಿ ನೋಡೋದಕ್ಕೋಸ್ಕರ ನಾವು ಬೇರೆ ಕಡೆ ಇರ್ತೀವಿ ನಮ್ಮ ನೋಟ ನಮ್ಮ ಕಿವಿಗಳು ಜೀವನದಲ್ಲಿ ಯಾವಾಗಲೂ ಏರೋಪ್ಲೇನ್ ಪಕ್ಕದಲ್ಲಿ ಏರೋಡ್ರಮ್ ಪಕ್ಕದಲ್ಲಿ ಇದ್ರೆ ಬುರ್ರ್ ಅಂತ ಏರೋಪ್ಲೇನ್ ಸೌಂಡ್ ಬರೋ ಅಂಥ ಮನೆಗಳಲ್ಲಿರೋದು ಅಂಥ ಕಾಂಪ್ರಮೈಸ್ ಮಾಡಿಕೊಂಡು ಇಂಥ ನರಕ ಅನುಭವಿಸೋದಕ್ಕೆ ನಾವು ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದು ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದು ಭೂಮಿ ಎನ್ನುವ ಸ್ವರ್ಗವನ್ನು ಅನುಭವಿಸ್ಲಿಕ್ಕೆ ಇಷ್ಟ ಬಂದ ಕಡೆ ಓಡೋಕೆ ಕಾಲು ಕೊಟ್ಟಿದ್ದಾರೆ ದೇವರು ಮರಕ್ಕೆ ಕೊಟ್ಟಿಲ್ಲ ಇದನ್ನು ತಿಳ್ಕೊಂಡ್ಬಿಟ್ರೆ ನಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಸಾಲವಿಲ್ಲದೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಎಷ್ಟು ಈಜಾಡ್ತಿರೋ ಆಡ್ಕೊಳ್ಳಿ ಎಲ್ಲ ಕಳ್ಕೊತಿರೋ ಕಳ್ಕೊಳ್ಳಿ ರಿಸ್ಕ್ ತಗೊಳ್ಳೋನೇ ದೇವ್ರಿಗೆ ಇಷ್ಟನಂತೆ ಕಳೆದ್ರೂ ಪರ ಇಲ್ಲ ಆದರೆ ಉಳಿಸ್ತೀನಿ ಅಂತ ಸಾಲ ತಗೊಂಡ್ರೂ ಪ್ರಯೋಜನ ಇಲ್ಲ ರಿಸ್ಕ್ ತಗೋಬೇಕು ಬಂದರೆ ಬಂತು ಹೋದರೆ ಹೋಯ್ತು ಅಂತ ನಿಮ್ಮ ನಿಜವಾದ ಆಸ್ತಿ ನಿಮ್ಮ ಊರು ನಿಮ್ಮ ಪೇಪರಲ್ಲಿ ಬರೆದಿಟ್ಟಿರೋ ನಿಮ್ಮ ಮನೆಯಲ್ಲ ಆಸ್ತಿ ಅದಕ್ಕೋಸ್ಕರ ನಾಳೆ ನಿಮ್ಮ ಮಕ್ಕಳೇ ಜಗಳ ಆಡ್ಕೊಂಡು ಕೋರ್ಟ್ಗೆ ಹೋಗ್ಬೋದು ಕುಡ್ಗೋಲು ತಗೊಂಡು ಜಗಳ ಆಡ್ಕೊಂಡು ರಕ್ತ ಬರೆಸ್ಕೋಬೋದು ಆದರೆ ನಿಜವಾದ ಆಸ್ತಿ ನಿಮ್ಮ ದೇಶ ನಿಮ್ಮ ದೇಹ ನಿಮ್ಮ ದೇವ ಇಷ್ಟನ್ನು ತಿಳ್ಕೊಳ್ಳಿ ತುಂಬ ಸುಖ ಇರುತ್ತೆ ಲೈಫಲ್ಲಿ ನಿಜವಾದ ಸುಖ ಯಾವುದು ಅನ್ನೋದನ್ನು ಕಲ್ತ್ಕೊಳ್ಳಿ ಎಷ್ಟು ರೀತಿಯ ಮಾವು ಇದೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಸೀಸನ್ ಅಲ್ಲಿ ಮಾವು ತಿನ್ನೋದು ಗೊತ್ತಿಲ್ಲ, ಸೀಸನ್ ಅಲ್ಲಿ ಹಲಸು ತಿನ್ನೋದು ಗೊತ್ತಿಲ್ಲ. ಬರೀ ಹಣ ಹಣ ಮನೆ ಮನೆ ಹಣ ಹಣ ಮನೆ ಮನೆ ಈ ಮನೆ ಹುಚ್ಚು ಚರ್ಚಿಲ್ ಮಾತನ್ನ ನಾವು ವಿರುದ್ಧ ಮಾಡೋಣ. ಏಯ್ ಚರ್ಚಿಲ್, ನೀನು ತಿಳ್ಕೊಂಡಿರೋ ತಪ್ಪು. ನಮ್ಮ ದೇಶ ಆಧ್ಯಾತ್ಮಿಕ ದೇಶ, ಆಸೆ ಇಲ್ಲದ ದೇಶ ಅಂತ ಹೇಳಿ ಬದುಕೋಣ. ನೀನು ತಿಳ್ಕೊಂಡಿರೋ ತಪ್ಪು. ಮತ್ತೆ ನಾವು ಆಧ್ಯಾತ್ಮಿಕ ಚಿಂತಕರಾಗ್ತೀವಿ, ಸರಿಯಾದ ಬದುಕು ಬದುಕಿ ತೋರಿಸ್ತೀವಿ ಅಂತ ಹೇಳ್ರು. ಧನ್ಯವಾದ. ಅಹೋರಾತ್ರ.